ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ ಪವರ್ಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಏನ್ರಿ ಮುರುಳಿ ಯಾರನ್ನ ಕರೆಸ್ತಾ ಇದೀರಾ ಯಾವ ಯಾವ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜಿಎಫ್ಸಿ ಯ ಖ್ಯಾತಿಯ ಕೃಷ್ಣಪ್ಪನವರ್ ಬಂದು ಅದ್ಭುತವಾಗಿರುವಂತ ಮುರುಳಿ यारु नाटी मोटे सार तोर्सिल्ल सार वल्ले अद्भुत नाटी मोटे सार तोर्सिनि अंत हेळिदारे ओके नम्म इवत्तिन कार्यक्रमक्के कृष्णप्प अवरन्न करेसिकोंडु आ नाटी मोटे सार अदु हेंगे माड्तारो नोडिकोळ्ळोण कृष्णप्प अवरे नमस्कार बन्निप्प याको बहळ बेजारागि बर्ता इद्दीरल्ल नाटी कृष्णप्प अवरे एनायितु केलस भानुवार जास्ति आयितु हौदा केलस जास्ति आगि 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 दिने दिन नाटी कृष्णप्पनवरु विचित्रवागि विशेषवादंत अडिगेगळन्न माडि नमगे तोर्स्ता इद्दारे ओके नाटी कृष्णप्पनवरे एनु माड्ता इद्दीरा इवत्तु इवत्तु तुंबा जन नमगे फोन माडि पटापटि मटे मोट्टे सारु माडि तोर्सि मोट्टे सारु ओके तुंबा बैचलर केळिदारे बैचलर गळ हौदु पाप मल्ले इर्तारल्ल चिकन इकन माड्कोळ्ळक आगल्ल माड्कोळ्ळक आगल्ल अव लेडीस तुंबा जन केळिदारे केळ्तारे निमगे ओंदु माडि तोर्सबिडु ಖಂಡಿತ ತೋರಿಸಿ ಸಸಾಗಿ ಇದು ಮೊಟ್ಟೆ ಸಾರು ಮೊಟ್ಟೆ ಸಾರು ಇದು ನಾಟಿ ಸ್ಟೈಲಿನ ಮೊಟ್ಟೆ ಸಾರು ಅದಕ್ಕೆ ಮೊಟ್ಟೆ ಸಾರು ಓಕೆ ಅದಕ್ಕೆ ಕೃಷ್ಣಪ್ಪರ ಹೆಸರು ಚೇಂಜ್ ಮಾಡ್ಬಿಡಿದೀವಿ ನಾಟಿ ಕೃಷ್ಣಪ್ಪ ಅಂತ ಕರೆ ಅನ್ಕೊಂಡಿದ್ದೀವಿ ಇದಕ್ಕೆ ಅಂದ್ರೆ ಏನು ಹೇಳು ಸಾರ್ ನಾನು ನಾಟಿ ಸ್ಟೈಲ್ ಅಲ್ಲೇ ಮಾಡೋದು ಸಾರ್ ಅಂತಾರೆ ಅದು ಅದ್ಭುತ ಇರಲಿ ಸಾರ್ ನಾಟಿ ಕೊತ್ತಂಬರಿ ಹಾಕಿಬಿಡಿ ಸಾರ್ ಅಂತಾರೆ ಅದಕ್ಕೆ ಜಿಎಫ್ಸಿ ಕೃಷ್ಣಪ್ಪ ಬ್ರಾಕೆಟ್ ಅಲ್ಲಿ ನಾಟಿ ಕೃಷ್ಣಪ್ಪ ಅಂತ ಓಕೆ ಕೃಷ್ಣಪ್ಪರೆ ಶುರು ಮಾಡಕಿರಿ ಅಂತ ನೋಡಿ ಮೊಟ್ಟೆ ಸಾರು ಬೇಕಾಗುವ ಸಾಮಗ್ರಿಗಳು ಮೊಟ್ಟೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರಿಗಡಲೆ ತೆಂಗಿನಕಾಯಿ ತುರಿ ಸಾರಿನ ಪುಡಿ ಕಾಳು ಮೆಣಸಿನ ಪುಡಿ ಅರಿಶಿನ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಶುರು ಮಾಡಣ ಏನು ಕೊಟ್ಟಿದ್ದೀನಿ ಒಂದು 20 ಗುಡಿ ಸಾಂಬಾರ್ ಸಾಂಬಾರ್ ಮಾಡಂತ ಒಂದರಲ್ಲೇ ಮಾಡ್ಬಿಡ್ತೀರಾ ಒಂದರಲ್ಲೇ ಮಾಡ್ಬಿಡಂ ಓಕೆ ಸ್ವಲ್ಪ ಅಗಲ ಇರಲಿ ಓಯ್ ತುಂಬಾ ಅಗಲ ಇದೆ ಓಕೆ ಕೃಷ್ಣಪ್ಪ ಹೆಂಗಿದೆ ಊಟ ಎಲ್ಲ ಹೆಂಗಿಡ್ತಾ ಇದೆ ಕ್ಲಾಸ್ ಮುಳ್ಳ ಚೆನ್ನಾಗಿ ಹೋಗ್ತಾ ಇದ್ಯಾ ತುಂಬಾ ಚೆನ್ನಾಗಿ ಜನಗಳೆಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಕೆಜಿ ಗಟ್ಟಲೆ ತಿನ್ನೋಕ್ ತಿಂತಾ ಇದ್ದಾರಾ ಕೃಷ್ಣಪ್ಪನವರ ವಿಶೇಷವಾದಂತದ್ದು ಏನು ಅಂತ ಹೇಳಿದ್ರೆ ಅವರ ಹೋಟಲ್ ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮೈಸೂರು ಟಿಂಬರ್ ಆರ್ಡ್ ರೋಡ್ ನಲ್ಲಿ ಇದೆ ಟಿಂಬರ್ ಆರ್ಡ್ ಲೇಔಟ್ ಒಳಗಡೆ ಹೋಯ್ತು ಅಂದ್ರೆ ಅವರ ಹೋಟಲ್ ಇದೆ ನಿಮಗೆ ಕಬಾಬ್ ಎಲ್ಲ ರೆಡಿ ಆಗಿ ಸಿಗುತ್ತೆ ವಿಶೇಷವಾಗಿ ತಯಾರು ಮಾಡಿ ಬಿಸ್ಪೇಸಿಯಾಗಿ ತಯಾರು ಮಾಡಿ ಕೊಡ್ತಾರೆ ಕೆಜಿಗೆ 300 ರೂಪಾಯಿ ಕೆಜಿ 300 ರೂಪಾಯಿ ಕೆಜಿ 1 ಕೆಜಿ ಕೊಟ್ಟ 300 ರೂಪಾಯಿ ರೆಡಿ ಮಾಡಿ ಕಬಾಬ್ ತಗೊಂಡೋದಾ ಬಾರ್ಸ್ಕೊಂಡ ಏನು ಕೊಡ್ಲಿ ಆಯ್ತು ಆಯ್ತು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಒಳ್ಳೆ ಕಬಾಬ್ ಒಳ್ಳೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಗಳಿಗೆ ನಮ್ಮ ಜಿಎಫ್ಸಿ ಅವರದು होटल टिंबर लेआउट जेएफसी कृष्णापुर होटल यूं यार बे तोर्तर कोई विशेषवास मटन चाप शुरू चिकन चाप शुरू समय अनिवार्य हंगी तुम्बा जन बैदे बिड़ता है बरी तोर्ती दयविप प्लीज अंतर स्वल्प शुंठी बेल्ली सेरसोण पेस्ट मोदी ओके शुंठी बेल्ली सुमार सर है ना ओके प्रतियो 100 ग्राम शुंठी बेल्ली 30 ग्राम शुंठी मात्र यूज ओके बेल्ली प्रमाण जास्ती शुंठी प्रमाण कड़मे ऐन सम प्रमाण लाख बिड़ता सम प्रमाण लाख बरी अदे ओडिता बरी जिंजर घाट ओडिता ಏನ್ ಮಾಡಬೇಕು ಮಿಕ್ಸಿ ಜಾರ್ ಅಲ್ಲಿ ಟೊಮ್ಯಾಟೋ ಟೊಮ್ಯಾಟೋ ಹಾಕೋಣ ಏನದು ಇದು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಅಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂತ ಸಾಂಬಾರ್ ಪೌಡರ್ ಮನೆಯಲ್ಲಿ ಯಾವದರ ಯೂಸ್ ಮಾಡ್ತಾರೋ ಅದೇ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಓಕೆ ಡನ್ ಸಾಂಬಾರ್ ಪೌಡರ್ ಮತ್ತೆ ಟೊಮ್ಯಾಟೋನ ಎರಡನ್ನೂ ರುಬ್ಕೊಂಡು ಬಿಡ್ತಾ ಇದೀರಾ ರುಬ್ಕೊಂಡು ಬಿಡ್ತಾ ಇದೀನಿ ಊಟಕ್ಕೆ ಎರಡು ಮೊಟ್ಟೆ ಸಾಕಾ ಸಾಕು ಸಾಕಲ್ಲ ಸ್ವಲ್ಪ ಪೆಪ್ಪರ್ ಹಾಕಣ ಹಾಕಿ ಪೆಪ್ಪರ್ ಆಯ್ತು ಇದು ಫ್ರೈ ಆಗ್ತಾ ಇರಲಿ ಓಕೆ ನಾನು ರುಬ್ಕೊಳ್ಳೋದಿದೆಯಾ ರುಬ್ಕೊಳ್ಳೋದಿದೆ ತೆಂಗಿನಕಾಯಿ ರುಬ್ಕೊಳ್ಳಿ 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 ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಆಗಿರೋದು ಇದು ಓಕೆ ಸ್ವಲ್ಪ ತೆಂಗಿನ ತುರಿ ಹಾಕಣ ತೆಂಗಿನಕಾಯಿ ತುರಿನಾ ತೆಂಗಿನಕಾಯಿ ತುರಿ ಸ್ವಲ್ಪ ಉರುಳ್ಳಿ ಹಾಕಣ ಹಾಕಿ
ಸೊಪ್ಪಿನಲ್ಲಿ ಹಾಕಿ ಕೊತ್ತಂಬರಿ ಸ್ವಲ್ಪ ಪುದೀನ ಕಡಲೆ ತೆಂಗಿನಕಾಯಿ ಮೂರು ಹಾಕಿದೀವಲ್ಲ ಸ್ವಲ್ಪ ಅರಿಶಿನ ಹಾಕಿ ಒಂದು ಡ್ರಾಪ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿನ ಯೂಸ್ ಮಾಡ್ತೀವಿ ಎವರೆಸ್ಟ್ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟನ್ ಸಾರ್ ತರನೆ ಕಾಣ್ತಾ ಇದೆ ಅದೇ ಫೀಲ್ ಆಗಬೇಕು ಅದೇ ಫೀಲ್ ಆಗಬೇಕು ಆದ್ರೆ ಮಟನ್ ಇರಲ್ಲ ಮಟನ್ ಇರಲ್ಲ ಅದೇ ಫೀಲ್ ಆಗಿ ಬೇರೆ ಹಾಕೊಂಡ್ರೆ ವೆಜ್ ಆಗದೋ ಖಂಡಿತ ವೆಜ್ ಆಗೋಗುತ್ತೆ ಅಲ್ವಾ ಇಷ್ಟಕ್ಕೆ ವೆಜ್ ಇದು ಇವಾಗಿನ ತನಕ ವೆಜ್ ಇದು ಯಾ ನಿಮ್ಮ ಮನೆಯಲ್ಲಿ ಇಷ್ಟೇ ಸಾಮಾರಿ ಇದ್ರೆ ಒಂದು ನಾಲ್ಕು ಮಟ್ಟೆ ಇದ್ರೆ ಮಾಡ್ಕೊಳ್ಳೋದಲ್ಲ ಹೌದು ಹೌದು ರುಚಿ ತಪ್ಪು ಉಪ್ಪು ಕಣ ಸ್ವಲ್ಪ ಗಟ್ಟಿ ಇರತಾ ನೀರಾಗಿ ಇರತಾ ಸಾಕ್ ಬಿಡಿ ನೀರಾಗಿ ಇರಬೇಕು ಅಯ್ಯೋ ನೀರಾಗಿ ಇರಬೇಕಾ ಹ್ಮ್ ಯಾಕ್ ಸ್ವಾಮಿ ಗಟ್ಟಿಗೆ ಬಿಟ್ರೆ ನಿಮಗೆ ಅದು ಇದಾಗದಂಗೆ ಹಂಗಂತೀರಾ ಮೊಟ್ಟೆ ಕುತ್ಕೊಳ್ಳೋದಂಗೆ ಹೋಗಿ ತಾಳ ಬೇಯದ್ ಬಿಡೋರು ಅದು ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕ್ತೀರಾ ಹಂಗೆ ಬೇಯಿಸ್ಬಿಟ್ಟು ಹಾಕ್ಬಿಟ್ರೆ ಅದು ಸ್ಟೈಲ್ ಆಗಿ ಹೋಯ್ತು ಅದು ಇವಾಗ ಏನು ಮಾಡೋದು ಹಂಗೆ ಹಾಕೋದಾ ಹಂಗೆ ಹಾಕೋದು ಓಕೆ ಚಲೋ ಚೆನ್ನಾಗಿ ಬೇಯಬೇಕದು ಕುದಿ ಬರಬೇಕಲ್ವಾ ಕುದಿ ಬರಬೇಕು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ನಾಟಿ ಕೃಷ್ಣಪ್ಪನವರು ಅದ್ಭುತವಾಗಿರುವಂತ ಒಂದು ಮೊಟ್ಟೆ ಸಾರನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಒಂದು ಹೊಸ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಕೃಷ್ಣಪ್ಪರೇ ಒಂದು ಕುದಿ ಬಂದಾಯ್ತು ಇದು ಒಂದು ಕುದಿ ಬಂದಿದೆ ಇದನ್ನ ಕೆಳಗೆ ಇಳಿಸ್ಕೋಬೇಕು ಕೆಳಗೆ ಇಳಿಸ್ಕೋ ಆಫ್ ಮಾಡ್ಬಿಡ ಆಫ್ ಮಾಡಿ ಸೆಕೆಂಡ್ ಆಫ್ ಮಾಡ್ಬಿಡ ಆಫ್ ತಿರುಗಿ ಹಾಕ್ಸ್ಬೇಕಾ ಹಾ ಆಫ್ ಮಾಡಿ ಓಕೆ ಇದನ್ನ ಕೆಳಗೆ ಹಿಂಗೆ ಇಟ್ಕೊಂಡು ಹ ಸ್ವಲ್ಪ ಇದಾದ ಮೇಲೆ ಮೊಟ್ಟೆ ಹಿಂಗೆ ತಗೊಂಡು ಓಕೆ ನೋಡಿ ನಿಧಾನ ಕೊಡದೆ ಒಂದೇ ಸಾಟು ಫಿನಿಶ್ ಆಯ್ತು ಹಿಂಗೆ ಒಂದೊಂದೇ ಬಿಡಬೇಕು पात्र मोट्टे सारु नाटी स्टैल तोर्स मन जो मद्वे ब्याचुलर तुम्बा जन मोट्टे सारु गोत्तिल्ल सार गोत्तिल्ल ಇದು ಮಾಡ್ ತೋರಿಸಿ ತುಂಬಾ ಲೇಡೀಸ್ ಜನರು ಕೇಳಿದ್ದಾರೆ ಇಲ್ಲಿ ಇಲ್ಲಿ ಸರ್ ಮಡದ ಅರ್ಜೆಂಟ್ ನಾವು ಮಾಡಕ್ ಬರಲ್ಲ ಸ್ವಲ್ಪ ತೋರಿಸಿ ಮೊಟ್ಟೆ ಐಟಮ್ ಸುಮಾರು ತೋರ್ಸೋಣ ಸ್ವಲ್ಪ ತೋರಿಸಿ ಸರ್ ತೋರ್ಸೋಣ ತೋರ್ಸೋಣ ಮುಂದೆ ಮುಂದೆ ಕೆಲವು ಇದಾವೆ ಓಕೆ ಈಜಿ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋಂತ ಓಕೆ ಪಟಾಪಟ್ ಮಾಡಿ ತೋರ್ಸುವ ಯಾಕಂದ್ರೆ ಇಲ್ಲಿ ಆಕಿ ಕದಲ್ಸಬಾರದು ಆ ಮೊಟ್ಟೆ ಹಾಗೆ ಬಿದಿರಬೇಕು ಒಬ್ಬರು ಊಟಕ್ಕೆ ಬಂದಾಗ ಅಥವಾ ಒಂದು ಚಪಾತಿ ಹಾಕೊಂಡಾಗ ಒಂದು ಮೊಟ್ಟೆ ಸಮೇತ ಹಿಂಗ್ ಸಾರ್ ಹಾಕೊಂಡು ತಿಂದ್ರೆ ಅದರ ಮಜಾನೇ ಬೇರೆ ಅದರ ಮಜಾನೇ ಬೇರೆ ಅದು ಎಲ್ಲ ಕಲಸ್ಬಿಟ್ರೆ ಏನಾಗ್ಬಿಡುತ್ತೆ ಕಲಸ್ಕೊಂಡ್ಬಿಡುತ್ತೆ ಎಲ್ಲ ಪೂರ್ತಿ ಕಲಸ್ಕೊಂಡ್ಬಿಡುತ್ತೆ ಏನು ಸಿಕ್ಕಲ್ಲ ಇದು ಹಂಗಂಗೆ ಬಿಟ್ಟಿದ್ರೆ ಒಂದು ನಿಮಿಷ ಆಗಾಗೆ ಸಿಗುತ್ತೆ ಒಂದೊಂದು ಒಂದೊಂದು ಹಿಂಗಾಗೆ ಸಿಗುತ್ತೆ ಒಂದು ಚಪಾತಿಗೆ ಒಂದು ಹಾಕೊಂಡ್ರೆ ಫಿನಿಶ್ ಅದ್ಭುತವಾಗಿ ಖಾಲಿ ಮಾಡ್ಬೋದು ತುಂಬ ಕೆಲವರು ಸಾಂಬಾರ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಬಾಯ್ಲಿಂಗ್ ಮಟ್ಟೆ ಹಾಕ್ಬಿಡ್ತಾರೆ ಅದೆಲ್ಲ ಏನಂತ ಮಜಾ ಚೆನ್ನಾಗಿರ್ತದೆ ಇದು ತುಂಬ ಚೆನ್ನಾಗಿರ್ತದೆ ಇದಕ್ಕೆ ನೀವು ಹಾಕೋದೆಲ್ಲ ಮುಗಿತಾ ಮುಗಿದೋಯ್ತಲ್ಲ ಕಚಕ್ ಕಚಕ್ ಹಂಗೆ ಸೇರ್ಕೊಂಡಿದ್ಯಲ್ಲ ನಿಮಗೆ ಇಲ್ಲ 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 ಪರವಾಗಿಲ್ಲ ನಿಧಾನಕ್ಕೆ ಇದಂದ್ರೆ ಸಾಕು ಓಕೆ जग बदर्स चलते ಹಂಗ ಸಿಗಬೇಕು ಎಸ್ ಎಸ್ ಅದೇ ಹೇಳಿದ್ ನಾನು ಒಬ್ಬರಿಗೆ ಒಂದು ಸಿಗುತ್ತೆ
ಮೊಟ್ಟೆ ಸಾರು ನಾಟಿ ಸ್ಟೈಲ್ ನಾಟಿ ಕೃಷ್ಣಪ್ಪನವರ ನಾಟಿ ಶೈಲಿಯ ಮೊಟ್ಟೆ ಸಾರು ರೆಡಿಯಾಗಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಮಟನ್ ಸಾರು ಯಾವ ರೀತಿ ಇರುತ್ತೋ ಚಿಕನ್ ಸಾರು ಇರುತ್ತೋ ಅದೇ ತರ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಏನೋ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಕೃಷ್ಣಪ್ಪನವರು ಇದನ್ನ ಯಾವ ರೀತಿ ಮಾಡಿದ್ರು ಈ ಮೊಟ್ಟೆ ಸಾರನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬರ್ಕೊಳ್ಳಿ ಮೊಟ್ಟೆ ಸಾರು ಮಾಡುವ ವಿಧಾನ ಒಂದು ಕುಕ್ಕರ್ ಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಡಿಸಿ ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಸಾರಿನ ಪುಡಿ ನೀರು ಹಾಕಿ ರುಬ್ಬಿ ಕುಕ್ಕರ್ ಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಬೇಯಲು ಬಿಡಿ ನಂತರ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹುರಿಗಡಲೆ ನೀರು ಹಾಕಿ ರುಬ್ಬಿ ಕುಕ್ಕರ್ ಗೆ ಹಾಕಿ ಅರಿಶಿನ ಉಪ್ಪು ಸೇರಿಸಿ ಕಲಸಿ ಕುದಿಯಲು ಬಿಡಿ ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕಿ 2 ನಿಮಿಷ ಬೇಯಿಸಿದರೆ ಅನ್ನದ ಜೊತೆ ಮೊಟ್ಟೆ ಸಾರು ಸವಿಯಲು ಸಿದ್ಧ ಓಕೆ ಕೃಷ್ಣಪ್ಪನವರು ಅದ್ಭುತವಾಗಿರುವಂತ ಮೊಟ್ಟೆಯ ಸಾರು ನಾಟಿ ಶೈಲಿಯ ಮೊಟ್ಟೆ ಸಾರನ ಮಾಡಿ ಕೊಟ್ಟಿದ್ದಾರೆ ಗಮ್ಮ ಅಂತ ಇದೆ ಅನ್ನನು ಇಟ್ಟಿದ್ದಾರೆ ಚಪಾತಿ ಇಟ್ಟಿದೆ ಸದೇ ಮುದ್ದೆ ಒಂದು ಇಟ್ಟಿಲ್ಲ ಸರ್ ಅದೊಂದು ಇಟ್ಬಿಟ್ಟಿದ್ರೆ ಸರ್ ಮೂರು ಯಾವ್ದು ಬೇಕಾದ್ರೆ ತಿನ್ಕೊಳ್ಳಿ ಸರ್ ಅಂತ ಹೇಳಿರೋರು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಫುಲ್ ಮೀಲ್ಸ್ ಓಕೆ ಕೃಷ್ಣ ಮಾಡೋಣ ನೋಡಿ ಸರ್ ನಾಟಿ ಶೈಲಿ ತರನೇ ಇದೆ ಬಚ್ಚು ಸ್ವಲ್ಪ ಚಪಾತಿ ನೋಡೋಣ ಹೆಂಗಿದೆ ಅಂತ ಹೇಳಿ ಹಂಗೆ ಚಿದ್ರ ಚಿದ್ರವಾಗಿರ್ಬೇಕು ಹೌದೌದು ಯೂಶಲಿ ಮಟನ್ ಸಾರು ಮಾಡಿದಾಗ ನಿಮಗೆ ಮಟನ್ ಖಾಲಿ ಆಗಿಬಿಟ್ಟಿದ್ದಾಗ ಅಟ್ಲೀಸ್ಟ್ ಒಂದೊಂದು ಮೊಟ್ಟೆ ಬಿಟ್ಕೊಂಡಿದ್ರೆ ತಿಂದ್ರುವೆ ಅಲ್ವಾ ನಾವು ಹೇಳ್ಬೇಕು ಅಂತ ಇದೀವಿ ನೀವೇ ಹೇಳಿದ್ರಿ ಅಷ್ಟೇ ಈಗ ಮಟನ್ ಎಲ್ಲ ಇದ್ಗಿನ ಖಾಲಿ ಆಗೋದು ಅಂತ ಇಟ್ಕೊಳ್ಳಿ ಇದು ಸಾರಂಬಾರನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬಿಡುವ ವಿಧಾನ ಗೊತ್ತಿರ್ಬೇಕಷ್ಟೇ ಕಲಸ್ಬೇಡ್ದು ಅದನ್ನ ಸಾರನ್ನ ಕುದಿಸ್ಬೇಕು ಮತ್ತೆ ಕೆಳಗೆ ಕಳಿಸ್ಕೋಬೇಕು ಪಾತ್ರೆನ ಕೆಲವು ಏನ್ ಮಾಡ್ತಾರೆ ಕುದಿಯ ಸಾಂಬಾರು ಬಿಟ್ಬಿಡ್ತಾರೆ ಕುದಿಯ ಸಾಂಬಾರು ಬಿಡಕೋಬೇಡದು ಕುದಿಯ ಸಾಂಬಾರು ಬಿಟ್ರೆ ಎಲ್ಲ ಕಲಸ್ಕೊಂಡ್ಬಿಡ್ತಾರೆ ಪೂರ್ತಿ ಕಂಪ್ಲೀಟ್ ನಿಮಗೆ ಈ ತರ ಆಕಾರ ಸಿಕ್ಕಲ್ಲ ನಿಮಗೆ ಭಂಡಾರ ಗಿಂಡಾರ ಎಲ್ಲ ಸೇರಿ ವೈಟ್ ಎಲ್ಲ ಸೇರಿ ಒಳಗೆ ಹೋಗ್ಬಿಡುತ್ತೆ ಅವಾಗ ನಿಮಗೆ ಇದು ಚೆನ್ನಾಗಿರಲ್ಲ ಚಪಾತಿ ಚೆನ್ನಾಗಿದೆ ಅನ್ನಕ್ಕೆ ಜಾಸ್ತಿ ಚೆನ್ನಾಗಿದೆ ಸೂಪರ್ ಆಗಿರ್ತದೆ ಅನ್ನಕ್ಕೆ ಸೂಪರ್ ಆಗಿರ್ತದೆ ಚಪಾತಿಗಿಂತ ಅನ್ನಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಖಂಡಿತ ಪರಿಮಳ ಅಲ್ಲ ಸೂಪರ್ ಆಗಿದೆ ಆರಾಮ ಬರ್ಸ್ಕೋದು ಕೆಲವು ಸರಿ ಮಟನ್ ತರಕ್ಕಾಗಲ್ಲ ಚಿಕನ್ ತರಕ್ಕಾಗಲ್ಲ ತರಕ್ ಟೈಮ್ ಇರಲ್ಲ ಹೊಟ್ಟೆ ಸ್ಪಿಟಿರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಇದೊಂದು ಈಸಿಯಾಗಿ ಮಾಡ್ಕೋಬಹುದು ಬೇಗ ಮಾಡ್ಕೋಬಹುದು ಬೇಗ ಮಾಡ್ಕೋಬಹುದು ಅರ್ಜೆಂಟ್ 10-15 ನಿಮಿಷದಲ್ಲಿ ಫಿನಿಶ್ ಮಾಡ್ಬೋದು ಓಕೆ ತುಂಬಾ ಸಖತ್ತಾಗಿ ಮಾಡಿದ್ದೀರಾ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಪ್ಪ ಇನ್ನು ಹೊಸ ಹೊಸ ಅಡುಗೆಗಳನ್ನ ತೋರಿಸ್ತಾರೆ ಖಂಡಿತ ನಿಮ್ಮ ಜಿಎಫ್ಸಿ ಜನಗಳೆಲ್ಲ ಬರಲಿ ಕಬಾಬು ಬಿರಿಯಾನಿ ಎಲ್ಲ ತಿನ್ಕೊಂಡು ಹೋಗ್ಲಿ ನೀವು ಮಾಡಿರೋ ಅಡುಗೆನು ಕಲೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಹೋ ಹೋ 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 ಕೃಷ್ಣಪ್ಪ ಅವ್ರು ಸ್ವಲ್ಪ ಬಿಟ್ಟಿದ್ರೆ ಒಂದು ಮುದ್ದೆನೂ ತಂದು ಇಟ್ಬಿಟ್ಟಿರೋರು ಚಪಾತಿ ಮುದ್ದೆ ಅನ್ನಕ್ಕೆ ಅದ್ಭುತವಾದಂತಹ ಏಳು ಮಾಡಿಸಿದಂತ ಈ ಮೊಟ್ಟೆ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರ ಪರಿಚಯ ಸಾಕಷ್ಟು ಜನಕ್ಕಿದೆ ಇನ್ನು ಕೆಲವರು ಏನಪ್ಪ ಏನು ಗುರುಜಿ ಬಂದು ಏನ್ ಮಾಡ್ತಾರೆ ಅನ್ಕೊಳ್ತಾ ಇದ್ರ ಬಾಲಕೃಷ್ಣ ಗುರುಜಿಯವರ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಉಪಯೋಗಗಳಿಲ್ಲದೆ ಯಾವ ರೀತಿ ಅಡುಗೆಗಳನ್ನ ಮಾಡ್ಕೋಬಹುದು ಏನ್ ಸಾರ್ ಎಣ್ಣೆ ಇಲ್ಲದೆ ಅಡುಗೆ ಮಾಡಕ್ಕಾಗತ್ತ ಸುಂದರಿ ಮುರಳಿಯವರೇ ಖಂಡಿತವಾಗ್ಲೂ ಎಣ್ಣೆ ಬೆಣ್ಣೆ ತುಪ್ಪ ಇವುಗಳ ಉಪಯೋಗಗಳು ಇಲ್ಲದೆ ಯಾವ ರೀತಿ ನಿತ್ಯ ಜೀವನದಲ್ಲಿ ಅಡುಗೆಗಳನ್ನ ಮಾಡ್ಕೋಬಹುದು ಯಾವ ರೀತಿ ನಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು ಅನ್ನೋದ್ರಲ್ಲಿ ಸುಪ್ರಸಿದ್ಧರು ಸಾಕಷ್ಟು ಅಡುಗೆಗಳನ್ನ ಹೇಳ್ಕೊಟ್ಟಿದ್ದಾರೆ ಇನ್ನು ಹೇಳ್ಕೊಡ್ತಾನೆ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುಜಿಯವರೇ ನಮಸ್ಕಾರ ಬನ್ನಿ ಗುರುಜಿ ನಮಸ್ಕಾರ ಗುರುಜಿ ಗುರುಜಿ ಏನೋ ತಂದಿದ್ದೀರಾ ಏನು ಅಂತ ಗೊತ್ತಾಗಿಲ್ಲ ಏನ್ ಗುರುಜಿ ಬೆಳ್ಳುಳ್ಳಿ ಗೊಜ್ಜು ಬೆಳ್ಳುಳ್ಳಿ ಗೊಜ್ಜು ಏನಕ್ಕಿದು ಅಂದ್ರೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಚಪಾತಿ ದೋಸೆ ಯಾವ್ದಕ್ಕೆ ಬೇಕಾದ್ರೂ ತಿನ್ಬೋದು ಬಟ್ ಅನ್ನಕ್ಕೆ ಮಾತ್ರ ಕ್ಲಾಸ್ ತುಂಬಾ ಚೆನ್ನಾಗಿ ಓಕೆ ಗುರುಜಿ ಮಾಡೋಣ ಏನಂತ ನೋಡೋಣ ಏನು ಕೊಡ್ಲಿ ಸೊ ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ಫಸ್ಟ್ ಏನು ತಂದಿದ್ದೀರಾ ಅಂತ ಹೇಳಿ ಓಕೆ ಬೆಳ್ಳುಳ್ಳಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಹುಣಸೆ ರಸ ಒಣ ಕೊಬ್ಬರಿ ಒಣ ಮೆಣಸಿನಕಾಯಿ ಖರ್ಜೂರದ ಪೇಸ್ಟ್ ಉಪ್ಪು ಬೆಳ್ಳುಳ್ಳಿ ಗೊಜ್ಜಾ ಗುರುಜಿ ಇದು ಹೌದು ಬೆಳ್ಳುಳ್ಳಿ ಗೊಜ್ಜು ಹಾಕಿ ಗುರುಜಿ ಸೊ ಫಸ್ಟ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನ ಓಕೆ ಫ್ರೈ ಮಾಡ್ಕೊಳ್ಳೋಣ ಓಕೆ ಓಕೆ ಓಕೆ
ಬೆಳ್ಳುಳ್ಳಿಯ ಉಪಯೋಗಗಳು ತುಂಬಾನೇ ಇದೆ ಅಲ್ವಾ? ತುಂಬಾ ಒಳ್ಳೆ ಅದ್ಭುತವಾಗಿದೆ. ಓಕೆ ಬೆಳ್ಳುಳ್ಳಿ, ಇದು ಉರಿತಾ ಇದೆ, ಏನೋ ಒಂದು ಪ್ರಶ್ನೆ ಇದೆ, ಅರ್ಜೆಂಟ್ ಒಂದು ಪ್ರಶ್ನೆ. ಒಬ್ಬ ಹುಡುಗ ಬರ್ತಿದ್ದಾನೆ, ಯೂಶುವಲಿ ಹುಡುಗಿರು ಬರೀತಾರೆ, ಇವತ್ತು ಹುಡುಗ ಬರ್ತಿದ್ದಾನೆ. ನನಗಿನ 22 ವರ್ಷ, ಮಂಡಿ ನೋವು ಶುರು ಆಗಿದೆ, ನನಗೆ ಯಾಕೋ ಭಯ ಆಗಕ್ಕೆ ಶುರು ಆಗಿದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಗುರುಜಿ ಹತ್ರ ಕೇಳಿ ಪ್ರಶ್ನೆಗಳನ್ನ, ಮುರಳಿಯವರೇ ನನಗೆ ಉತ್ತರಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಇದು ಅಷ್ಟು ಸಣ್ಣ ವಯಸ್ಸಲ್ಲೇ ಮಂಡಿ ನೋವು ಬಂದಿದ್ರೆ ಅದರ ಕಾರಣವನ್ನ ನಾವು ಸಂಮೋಹನ ಸ್ಥಿತಿಯ ಮುಖಾಂತರ ತಿಳ್ಕೊಂಡು ಅದನ್ನ ಸರಿಪಡಿಸೋದು ವೆರಿ ಇಂಪಾರ್ಟೆಂಟ್. ಹೀಗಾಗಿ ಅವರು ಮತ್ತು ಒಬ್ಬರು ಸಹಾಯಕರು ಎಕ್ಸ್ಟ್ರಾ ಇದ್ರೆ ಒಳ್ಳೇದು, ಯಾಕಂದ್ರೆ 2.5 ಗಂಟೆ 3 ಗಂಟೆ ದಿನಕ್ಕೆ ಇವರಿಗೆ ಎನರ್ಜಿ ಬೇಕಾಗುತ್ತೆ. ಸೊ ಒಂದು ಇವರು ಮತ್ತು ಇವ್ರಿಗೊಬ್ಬರು ಸಹಾಯಕರು ರೇಖಿ 3 ಭಾಗ 2 ಭಾಗ ಹಿಪ್ನಾಸಿಸ್ ಕಲ್ತ್ಕೊಂಡು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಕನಸಿನ ಮುಖಾಂತರ ಹಿಂದಿನ ಜನ್ಮನ ನೋಡಿ ಈ ಒಂದು ಕಾಲು ನೋವಿಗೆ ಏನು ಕಾರಣ ಅಂತ ಅವರೇ ನೋಡಿಕೊಂಡು ಅವರೇ ಸರಿ ಮಾಡ್ಕೊಳ್ಳೋಂಥದ್ದನ್ನು ಹೇಳ್ಕೊಡ್ತೀನಿ. ಓಕೆ, ಅಕಸ್ಮಾತ್ ಅವ್ರಿಗೆ ಆಗದಿದ್ದಲ್ಲಿ ಅಂದ್ರೆ ಕಲೀಲೇಬೇಕು, ಅವ್ರಿಗೆ ನೋಡ್ಕೊಳಕ್ ಆಗದಿದ್ದ ಪಕ್ಷದಲ್ಲಿ ಆವಾಗ ನಮ್ಮ ಹತ್ರ ಬಂದ್ರೆ ನಾವು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಅವರನ್ನ ಹಿಪ್ನೋಟೈಸ್ ಮಾಡಿ ಅದಕ್ಕೆ ಕಾರಣವನ್ನ ತಿಳ್ಕೊಂಡು ಸರಿ ಮಾಡಿಸ್ತೀವಿ. ಆವಾಗ ಆ ಕಾಲು ನೋವು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಇನ್ಫ್ಯಾಕ್ಟ್ ಯಾವುದೋ ಒಂದು ಜನ್ಮದಲ್ಲಿ ಎಲ್ಲಿಂದನ ಧಡಾರ ಅಂತ ಬಿದ್ದು ಆ ಕಾಲಿಗೆ ಪೆಟ್ಟು ಬಿದ್ದು ಆ ಟೈಮ್ನಲ್ಲಿ ಅವ್ರು ಸತ್ತಿದ್ದಾಗ ಆ ಕಾಲಿನ ನೋವು ಇಲ್ಲಿ ಬರೋ ಸಾಧ್ಯತೆ ಇದೆ. ಈ ತರ ಸಂಭವಗಳಿದೆ, ಯಾವ್ದಾದ್ರು ಒಂದು ದುರ್ಘಟನೆ ಆಗಿ ಕಾಲ್ ಕಟ್ಟಾಗೋಗಿ ಅಂತ ಒಂದು ಸನ್ನಿವೇಶನದಲ್ಲಿ ಅವರು ಸತ್ತೋಗಿದ್ರೆ ಆ ಕಾಲು ನೋವು ಬರೋ ಸಾಧ್ಯತೆ ಇದೆ. ನಾವು ಅದನ್ನ ಹೀಗೆ ಹೇಳೋಕೆ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ನೋಡಿ ಹೇಳ್ಬೇಕು. ಇದಕ್ಕೆ ಗೊಜ್ಜು ಹಾಕೋಣ. ಹುಣಸೆ ಹಣ್ಣಿನ ಗೊಜ್ಜು, ಹುಣಸೆ ಹಣ್ಣಿನ ರಸ. ರಸ ಹೌದು, ಹುಣಸೆ ಹಣ್ಣಿನ ರಸ. ರಸ ಸ್ಟಾರ್ಟ್. ಓಕೆ, ಈಗ ಇದಕ್ಕೆ ಡೇಟ್ ಪೇಸ್ಟ್ ಕೂಡ ಹಾಕ್ಬೋಣ ಸ್ವಲ್ಪನ. ಇಷ್ಟು ಓಕೆ, ಇಷ್ಟು ಹಾಕ. ಓಕೆ, ಡೇಟ್ ಪೇಸ್ಟ್ ಹಾಕ್ಬಿಟ್ರೆ ಅನ್ನ ತಿನ್ಬೇಕಾದ್ರೆ ಕಷ್ಟ ಆಗಲ್ಲ? ಏ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸ್ವಲ್ಪ ರುಚಿಗೆ ಸಿಹಿ ಇರಬೇಕು ಅಂತೀರಾ? ಅಷ್ಟು ಸಿಹಿ ಇದು ಕೊಡುತ್ತೆ. ಹೌದಾ? ಹೌದೌದು. ಓಕೆ, ಸೊ ನಾವು ಆ ವ್ಯಕ್ತಿಯನ್ನ ಸಂವಹನ ಸ್ಥಿತಿಲಿಟ್ಟು ನಾವು ತಿಳ್ಕೋಬೇಕು ಏನಾಗಿದೆ, ಯಾತಕ್ಕೆ ಈ ತರ ಈ ಸಣ್ಣ ವಯಸ್ಸಲ್ಲಿ ಅದು ಆತ ಸಣ್ಣನೂ ಇದಾರೆ ಅಂತೇನೋ ಬರದಂಗೆ. ಹೌದೌದು, ದಪ್ಪ ಏನಿಲ್ಲ, ನಾರ್ಮಲ್ ಆಗಿದ್ದಾರೆ, 21 ವರ್ಷ, ಇನ್ನ ಮಂಡಿ ನೋವು ಬಂದಿದೆ. ಹೌದು, ಹಾಗಾಗಿ ಸಂವಹನ ಸ್ಥಿತಿಯಲ್ಲಿಟ್ಟು ಅವ್ರನ್ನ ನೋಡ್ಕೊಂಡು ಅವ್ರನ್ನ ಸರಿ ಮಾಡೋ ಸಾಧ್ಯತೆ ಇದೆ. ಇದ್ರ ಜೊತೆ ವರ್ಮ ಚಿಕಿತ್ಸೆ ಮತ್ತು ಆಕ್ಯುಪಂಕ್ಚರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಜನಕ್ಕೆ ಮಂಡಿ ನೋವು ಗುಣ ಆಗಿದೆ, ತುಂಬಾ ಜನಕ್ಕಾಗಿದೆ. ಟೆಂಪರರಿ ರಿಲೀಫ್? ನೋ 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 ನೋ, ಇಟ್ಸ್ ಎ ಪರ್ಮನೆಂಟ್ ರಿಲೀಫ್. ಅಲ್ಲಲ್ಲ, ನೋವಿದೆ ಅದೇನೋ ಮಾಡ್ಕೋಬಹುದು. ಅದಕ್ಕೆ ಹೇಳ್ಕೊಡ್ತೀನಿ ಟೆಂಪರರಿ ಆಗಿ ಅರ್ಜೆಂಟ್ ಏನ್ ಮಾಡಬಹುದು. ಅದಕ್ಕೆ ಸೂಜೋಕ್ ಥೆರಪಿ ಮುಖಾಂತರ ನಾನು ಹೇಳ್ಕೊಡ್ತೀನಿ. ನಮ್ಮ ಒಂದು ಕೈಯನ್ನ ಈ ತರ ಇಟ್ಕೊಂಡಾಗ ಇದೆರಡು, ಇದು ಎಡಗಾಲು ಇದು ಬಲಗಾಲು ಆಗುತ್ತೆ. ಎಡಗೈನ ವಿಷಯ ನಾನು ಮಾತಾಡ್ತಾ ಇದೀನಿ. ನಾವು ದೇಹವನ್ನ ಕಂಪೇರ್ ಮಾಡಿದಾಗ ಇದು ಎಡಗಾಲು, ಇದು ಬಲಗಾಲು ಆಗುತ್ತೆ. ಇದು ಆಂಕಲ್ ಜಾಯಿಂಟ್, ಇದು ಮಂಡಿ ಜಾಯಿಂಟ್, ಇದು ಹಿಪ್ ಜಾಯಿಂಟ್. ಮೂರ್ ಜಾಯಿಂಟ್ ಆಯ್ತು. ಈಗ ಮಂಡಿ ಜಾಯಿಂಟ್ ನೋವಿದೆ, ಇದು ಮಂಡಿ ಏರಿಯಾ ಆಯ್ತು. ಇದನ್ನ ನಾವು ಈ ತರ ತಿರುಗಿಸ್ಕೋತೀವಿ. ಇದು ಯಾಂಗ್, ಇದು ಕಾಲು ಯಾಂಗ್, ಇದು ಒಳಭಾಗ ಇನ್, ಒಳಭಾಗ ಇನ್. ಹಂಗಾಗಿ ಮಂಡಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಈ ಭಾಗವನ್ನ ಒಂದು ಪೆನ್ನು ಪೆನ್ಸಿಲ್ ಇಟ್ಕೊಂಡು ಸ್ಟಿಮ್ಯುಲೇಟ್ ಮಾಡ್ಬೇಕು. ಸ್ಟಿಮ್ಯುಲೇಟ್ ಮಾಡಿದಾಗ ತುಂಬಾ ನೋವುತ್ತೆ, ತುಂಬಾ ನೋವುತ್ತೆ. ಆ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಬಂದಾಗ ಆ ಮಂಡಿ ನೋವು ಕಮ್ಮಿ ಆಗ್ತಾ ಬರುತ್ತೆ. ಅರ್ಥ ಆಯ್ತಲ್ಲ? ಹೀಗೆ ಇದು ಎಡಗಾಲ್ಗೆ ಇಲ್ಲಿ ಮಾಡ್ಕೊಳ್ಬಹುದು, ಬಲಗಾಲ್ಗೆ ಇಲ್ಲಿ ಮಾಡ್ಕೊಳ್ಬಹುದು. ಈ ಗೆಣ್ಣು, ಈ ಗೆಣ್ಣು, ಈ ಗೆಣ್ಣು ಇಮಿಡಿಯೇಟ್ ರಿಲೀಫ್ ಆಗುತ್ತೆ ಗುರುಜಿ? ತುಂಬಾ ಬೇಗ ಆಗುತ್ತೆ. ಔಷಧಿ ತಗೊಂಡ್ರೆ ನಿಮ್ಗೆ 1/2 ಗಂಟೆ 3/4 ಗಂಟೆ 1 ಗಂಟೆ ಬೇಕೋ, ಇದಕ್ಕೆ 2 ನಿಮಿಷದಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಅಂತೀರಾ? 2-3 ನಿಮಿಷದಲ್ಲಿ ಕಮ್ಮಿ ಆಗ್ಬಿಡುತ್ತೆ. ನೀವು ನಿಂತು 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 ನಿಮ್ಗೆ ಆಗ್ತಾ ಇದ್ರೆ ಸುಮ್ಮನೆ ಆವಾಗ ಹಿಂಗೆ ಅನ್ಕೊಂತ ಇರೋದು. ಇಲ್ಲ, ನಮ್ಮ ಮಂಡಿ ನೋವು ಬರಲ್ಲ. ಓಕೆ, ಆಂಕಲ್ ಜಾಯಿಂಟ್ ನೋವು ಬರುತ್ತೆ, ಇಲ್ಲಿ ಇದು ನೋವು ಬರುತ್ತೆ, ಮಂಡಿ ನೋವು ಬರಲ್ಲ. ಆ ಹೀಲ್ ನೋವಿಗೆ ಈ ಭಾಗದಲ್ಲಿ ಮಾಡಿ, ತುಂಬಾ ನೋವುತ್ತೆ. ಓಕೆ, ತುಂಬಾ ನೋವುತ್ತೆ. ನೀವು ಮಾಡಿ ಗುರುಜಿ, ಭೂಮಿನೇ ಅಲ್ಲಾಡೋ ತರ ಆದ್ರೂ ಆಗ್ಬಹುದೇನೋ. ನಾನು ಬರೀ ಕೈಲ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನು ವರ್ಮ ಚಿಕಿತ್ಸೆಗೆ ಅಂತ ಉಗುರು ಕೂಡ ಇಟ್ಟಿಲ್ಲ ಜಾಸ್ತಿ. ವರ್ಮ ಚಿಕಿತ್ಸೆ ಮಾಡ್ಬಿಡ್ತಿದ್ರ ಏನಾದ್ರೂ ಇದ್ರೆ ಅದು. ಓಕೆ, ಸೊ ಜಸ್ಟ್ ಐ ಶೋ ಯು. ಓಕೆ, ಆಯ್ತಾ? ಬೇರೆ ಕಡೆ ತೋರಿಸ್ತೀನಿ ನೋಡಿ, ಆ ನೋವಿರಲ್ಲ. ಓಕೆ ನೋಡಿ, ಇದು ಯಾವ್ದಾದ್ರು ನೋವಣ? ಆದ್ರೆ ಈ ಪಾಯಿಂಟ್ ಮಾತ್ರ ಯಾಕೆ ನೋಡ್ಬೇಕು? ಸೊ ನಿಮ್ ಹೆಂಡತಿ ಹೇಳ್ಕೊಟ್ಬಿಟ್ರೆ ಗೊತ್ತಿನದೇ ವಾಸಿ ಗುರುಜಿ.
सो वणकोबरी ಕೆಂಪ ಮೆಣಸಿನಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ಗೊಜ್ಜಿನ ಅವತಾರ ಬಂದಿದಕ್ಕೆ ಬೆಳ್ಳುಳ್ಳಿ ಗೊಜ್ಜು ಅನ್ನದ ಜೊತೆ ತಿನ್ನೋದಕ್ಕೋಸ್ಕರ ನಿಮಗೆ ಓಕೆ ಬೆಳ್ಳುಳ್ಳಿ ಗೊಜ್ಜನ್ನ ಮಾಡಿದರೆ ಗುರುಜಿಯವರು ಇದರಲ್ಲಿ ಸಾಕಷ್ಟು ಆರೋಗ್ಯದ ಗುಣಗಳು ಬೆಳ್ಳುಳ್ಳಿ ಇದೆ ಅದೇನೇನು ಅಂತ ತಿಳಿಸ್ತೀವಿ ಮೊದಲು ಈ ಗೊಜ್ಜನ್ನ ಯಾವ ರೀತಿ ಮಾಡ್ದು ನೋಡ್ಕೊಳ್ಳಿ ಬರ್ಕೊಳ್ಳಿ ನಿಮ್ಮ ಆರೋಗ್ಯನ ನೀವೇ ಸುಧಾರಿಸ್ಕೊಳ್ಳಿ ಬೆಳ್ಳುಳ್ಳಿ ಗೊಜ್ಜು ಮಾಡುವ ವಿಧಾನ ಒಂದು ಪ್ಯಾನ್ ಗೆ ಬೆಳ್ಳುಳ್ಳಿ ಹಾಕಿ ಹುರಿಯಿರಿ ಇದಕ್ಕೆ ಹುಣಸೆ ರಸ ಖರ್ಜೂರದ ಪೇಸ್ಟ್ ಒಣ ಕೊಬ್ಬರಿ ಒಣ ಮೆಣಸಿನಕಾಯಿ ಹಾಕಿ ರುಬ್ಬಿದ ಮಿಶ್ರಣ ಉಪ್ಪು ಹಾಕಿ ಫ್ರೈ ಮಾಡಿದರೆ ಬೆಳ್ಳುಳ್ಳಿ ಗೊಜ್ಜು ಅನ್ನದ ಜೊತೆ ಸವಿಯಲು ಸಿದ್ಧ ಗುರುಜಿ ಫಸ್ಟ್ ನೋಡ್ಬಿಡ್ತೀನಿ ತಾಳಿ ಹಾ ಬೆಳ್ಳುಳ್ಳಿ ಬಗ್ಗೆ ಹೇಳಕ್ಕೆ ಶುರು ಮಾಡ್ಬಿಡಿ ಏನಿದೆ ಅಂತ ಓಕೆ ನೋಡಿ ಈ ಬೆಳ್ಳುಳ್ಳಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ವೈರಲ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ಈ ಫಂಗಲ್ ಯೀಸ್ಟ್ ಮತ್ತು ವರ್ಮ್ಸ್ ಇಂದ ಇನ್ಫೆಕ್ಷನ್ಸ್ ಏನಾಗುತ್ತೋ ಅದಕ್ಕೆಲ್ಲ ಇದು ಬಹಳ ಉಪಯೋಗಕಾರಿ ಇದು ಸ್ಕಿನ್ ಇನ್ಫೆಕ್ಷನ್ಸ್ ನ ಇದು ಗುಣಪಡಿಸುವಂತ ಶಕ್ತಿ ಇದರಲ್ಲಿದೆ ಅದೊಂದು ಕೆಮಿಕಲ್ ಅಜೋನಿ ಅಂತ ಅಂತ ಒಂದು ಈ ಗಾರ್ಲಿಕ್ ಅಲ್ಲಿ ಇದೆ ಹಾಗಾಗಿ ಈ ಸ್ಕಿನ್ ಫಂಗಸ್ ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ ರಿಂಗ್ ವರ್ಮ್ಸ್ ಅದಕ್ಕೆ ಬಹಳ ಬಹಳ ಅನುಕೂಲ ಬ್ಲಡ್ ಥಿನ್ನಿಂಗ್ ಏಜೆಂಟ್ ಅದು ಥಿನ್ನಿಂಗ್ ಏಜೆಂಟ್ ಇದು ಹೌದು ಹಾಗಾಗಿ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇಂದ ಏನು ರಕ್ತ ಸಂಚಾರ ನಿಗ್ರಹಿಸಲು ಕಷ್ಟ ಆಗುತ್ತೆ ತೊಂದರೆ ಆಗುತ್ತೋ ಅಂತದೆಲ್ಲ ಇದು ಡೈಲೇಟ್ ಆಗಿ ರಕ್ತ ಡೈಲ್ಯೂಟ್ ಆದಂಗಾಗಿ ಅದು ಫ್ರೀ ಫ್ಲೋ ಆಫ್ ಬ್ಲಡ್ ಇರುತ್ತೆ ಸೋ ಬ್ಲಡ್ ಕ್ಲಾಟ್ಸ್ ಅದಕ್ಕೆಲ್ಲ ಇದು ಒಂದು ರೀತಿ ಅನುಕೂಲ ಬ್ಲಡ್ ಪ್ರೆಶರ್ ನ ಇದು ಕಮ್ಮಿ ಮಾಡುತ್ತೆ ಇದು ಅಲಿಸಿನ್ ಅಂತ ಅಂತದ ಒಂದು ಇದೆ ಇದರೊಳಗೆ ಅದು ಅಜಿಟೋಸಿನ್ ಅನ್ನೋ ಒಂದು 2 ಅಜಿಟೋಸಿನ್ 2 ಅನ್ನೋದೊಂದು ಇದೆ ಅದು ಪ್ರೋಟೀನ್ ಬ್ಲಡ್ ವೆಸಲ್ ಅಲ್ಲಿ ಕಾಂಟ್ರಾಕ್ಟ್ ಆಗಿ ಬ್ಲಡ್ ಪ್ರೆಶರ್ ಏನು ಜಾಸ್ತಿ ಆಗುತ್ತೋ ಅದು ರಿಡ್ಯೂಸ್ ಆಗಿ ಬ್ಲಡ್ ಪ್ರೆಶರ್ ಕಮ್ಮಿ ಆಗೋದಕ್ಕೆ ಸಹಾಯ ಆಗುತ್ತೆ ಇದು ಟ್ರೈಗ್ಲಿಸರೈಡ್ಸ್ ಮತ್ತು ಅದಿರೋದ್ರಿಂದ ಪ್ಲೇಕ್ ಫಾರ್ಮೇಷನ್ ನ ಅವಾಯ್ಡ್ ಮಾಡುತ್ತೆ ಪ್ಲೇಕ್ ಅಂದ್ರೆ ಏನಂದ್ರೆ ರಕ್ತದ ನಾಳ ಹಿಂಗ ಇರುತ್ತೆ ಅದರಲ್ಲಿ ರಕ್ತ ಸಂಚಾರ ಆಗುತ್ತೆ ಈ ಕೊಲೆಸ್ಟ್ರಾಲ್ ಇಂತದೆಲ್ಲ ಏನಾಗುತ್ತೆ ಒಂದು ಈಗ ಹಾರ್ಡ್ ವಾಟರ್ ಬೋರ್ವೆಲ್ ನೀರನ್ನ ನಾವು ಪೈಪ್ ಅಲ್ಲಿ ವರ್ಷಾನುಗಟ್ಟಲೆ ಉಪಯೋಗಿಸ್ಬಿಟ್ರೆ ಒಳಗಡೆ ಸ್ಕೇಲ್ ಆಗ್ಬಿಡಲ್ವಾ ಆ ತರ ಪ್ಲೇಕ್ ಫಾರ್ಮೇಷನ್ ಆಗ್ಬಿಡುತ್ತೆ ಕೊಲೆಸ್ಟ್ರಾಲ್ ಆಗ್ಬಿಟ್ಟು ಇಷ್ಟು ರಕ್ತ ಸಂಚಾರ ಆಗೋ ಜಾಗದಲ್ಲಿ ಇಟೀಟ್ ಆಗ್ತಿರುತ್ತೆ ಸೊ ಈ ತಗೊಳ್ಳೋದ್ರಿಂದ ಆ ಪ್ಲೇಕ್ ನ ಅದು ಫಾರ್ಮೇಷನ್ ನ ಅವಾಯ್ಡ್ ಮಾಡ್ತಾ ಬರುತ್ತೆ ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ಅದೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ ಇನ್ಕ್ರೀಸಸ್ ದಿಸ್ ಇನ್ಕ್ರೀಸಸ್ ಇನ್ಸುಲಿನ್ ಪ್ರೊಡಕ್ಷನ್ ಇನ್ಸುಲಿನ್ ರಿಲೀಸ್ ಆಗೋದನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಡಯಾಬಿಟಿಸ್ ಇರೋರಿಗೆ ಆ ರಕ್ತದ ಇರೋ ಗ್ಲೂಕೋಸ್ ಕಂಟ್ರೋಲ್ ಮಾಡೋಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಇದು ತಿಂದಾಗ ಹೊಟ್ಟೆಗೆ ಹೋದ್ಮೇಲೆ ಇಟ್ ಪ್ರೊಡ್ಯೂಸಸ್ ಆಲ್ಕಲೈನ್ ಆಶ್ ಹಾಗಾಗಿ ಆಲ್ಕಲೈನ್ ಸ್ಟೇಟಲ್ಲಿ ಇದ್ರೆ ಆರೋಗ್ಯ ನಮ್ಗೆ ಹೆಚ್ಚು ಇರುತ್ತೆ ಅದೊಂದು ಅನುಕೂಲ ಇದೆ ಇದರಲ್ಲಿ ಅಯೋಡಿನ್ ಇರೋದ್ರಿಂದ ಕುತ್ತಿಗೆಯ ತೊಂದರೆಗಳಿಗೆ ಅನುಕೂಲ ಸೊ ಇದನ್ನು ಕತ್ತರಿಸ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಇದನ್ನು ಪ್ಯಾಕ್ ಮಾಡ್ಕೊಂಬಿಡ್ಬೋದು ಓಕೆ ಪ್ಯಾಕ್ ಮಾಡ್ಕೊಂಬಿಡ್ಬೋದು ಆ್ಯಂಡ್ ಈ ಕಂಜೆಷನ್ ಇರುತ್ತೆ ಅವರು ಅಷ್ಟೇ ಸ್ವಲ್ಪ ಜಾಸ್ತಿ ಅದನ್ನ ಕತ್ತರಿಸಿ ಫ್ರೈ ಮಾಡಿಕೊಂಡು ಜಸ್ಟ್ ಪ್ಯಾಕ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಅದು ಬಹಳ ಅನುಕೂಲ ಆಗುತ್ತೆ ಡೈಲೇಟ್ ಆದಂಗೆ ಆಗುತ್ತೆ ಬಹಳ ಅನುಕೂಲ ಆಗುತ್ತೆ ಈ ಗುದದ್ವಾರದಿಂದ ಸಣ್ಣ ಸಣ್ಣ ಪಿನ್ ವರ್ಮ್ಸ್ ಅಂತ ಬರುತ್ತೆ ಕೆಲವರಿಗೆ ತುಂಬಾನೇ ಬರುತ್ತೆ ಪಿನ್ ವರ್ಮ್ಸ್ ಅಂತ ಅದಕ್ಕೆ ಇದು ರಾಮಬಾಣ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಈ ಗಾರ್ಲಿಕ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ ಇದರ ಜ್ಯೂಸ್ ಅಥವಾ ರಸವನ್ನು ತೆಕ್ಕೊಂಡು ಕ್ಯಾಪ್ಸೂಲ್ ಅಲ್ಲಿ ಹಾಕಿರ್ತಾರೆ ಎರಡು ಕ್ಯಾಪ್ಸೂಲ್ ತಗೊಳ್ಳೋದು ಬ್ಲೇಡ್ ಅಲ್ಲಿ ಕಟ್ ಮಾಡ್ಕೊಳ್ಳೋದು ಆ ರಸವನ್ನ ಅರ್ಧ ಲೀಟರ್ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎನಿಮಾ ತಗೊಳ್ಳೋದು ಗುದದ್ವಾರದಿಂದ ಎನಿಮಾ ತಗೊಳ್ಬೇಕು ಆ ತರ ಮಾಡಿದಾಗ ಆ ಪಿನ್ ವರ್ಮ್ಸ್ ಅಂತ ಏನಿರುತ್ತೋ ಅದು ಎರಾಡಿಕೇಟ್ ಆಗುತ್ತೆ ಈ ತರ ಬಹಳ ಅನುಕೂಲ ಇದೆ ಬಹಳ 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 ಅಂದ್ರೆ ಅನುಕೂಲ ಮೋಸ್ಟ್ ಇಂಪಾರ್ಟೆಂಟ್ ಗಂಡಸರಿಗೆ ಒಂದು ಸೆಕ್ಷುಯಲ್ ಗ್ಲ್ಯಾಂಡ್ಸ್ ಏನಿದೆಯೋ ಅದರಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಸೆಕ್ಷುಯಲ್ ಆಕ್ಟಿವಿಟಿಗೆ ಸಹಾಯಕಾರಿಯಾಗಿರುತ್ತೆ ಇದು ಹೌದು ಇದಕ್ಕೆ ಇರ್ಬೋದು ಕೆಲವರು ಕೆಲವು ಜನ ಬೆಳ್ಳುಳ್ಳಿ ತಿನ್ಬೇಡ ಅಂತಾರೆ
ಯಾಕೆಂದ್ರೆ ಸೆಕ್ಷುವಲ್ ಆಕ್ಟಿವಿಟಿ ಜಾಸ್ತಿ ಹೋಗ್ಬಿಟ್ರೆ ಅವ್ರ ಗಮನ ಓದಿನ ಮೇಲೆ ಅಥವಾ ಮತ್ತೊಂದರ ಮೇಲೆ ಇರೋ ಜಾಗದಲ್ಲಿ ಇನ್ನೆಲ್ಲೋ ಡಿವಿಯೇಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೆಳ್ಳುಳ್ಳಿನ ತಿನ್ನೋದಿಲ್ಲ ಕೆಲವು. ಪ್ರಾಬಬ್ಲಿ ದಿಸ್ ಇಸ್ ಬಿಕಾಸ್ ಆಫ್ ದಟ್. ಬಟ್ ಜನರಲಿ ಇದು ಎಲ್ಲ ಆರೋಗ್ಯಕ್ಕೂ ರಾಮಬಾಣ. ಥ್ಯಾಂಕ್ ಯು ಗುರುಜಿ. ಜೊತೆಗೆ ಹೇಗಿದೆ? ಸಕತ್ತಾಗಿದೆ. ಗುಡ್. ನಮಗೆ ಏನು ಸ್ವಲ್ಪ ಸಿಹಿ ಕಡಿಮೆ ಹಾಕಿರೋ ಸ್ವಲ್ಪ ಚೆನ್ನಾಗಿರ್ತಿತ್ತು. ಓಕೆ. ಬಟ್ ಚೆನ್ನಾಗಿದೆ, ಆರಾಮಾಗಿ ತಿನ್ಕೋಬಹುದು. ಪ್ರಾಬ್ಲಮ್ ಇಲ್ಲ. ಚಪಾತಿ ಬದಿಗೆ ಎಲ್ಲ ಹಾಕೊಂಡು ತಿನ್ಕೋ. ಹೌದು, ದೋಸೆ ಚಪಾತಿ ಚೆನ್ನಾಗಿದೆ, ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ನಾವಲ್ಲೇ ಅನ್ನನ ತಿಂದೆ ಮುಚ್ಚಾಗಿದೆ. ಗುಡ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬುರುಳಿ ಅವರೇ ನಮ್ಮ ಮನೆಯ ಕೈ ರುಚಿನ ತೋರಿಸ್ತೀವಿ ಅಂತ ಸಿರ್ಸಿ, ಮೂಲತಃ ಸಿರ್ಸಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೃತಿಕಾ ಅಂತ. ಕೃತಿಕಾ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್ಸ್. ಯಜಮಾನ್ ಏನ್ ಮಾಡ್ತಾರೆ? ಅವರು ಹರ್ಬಲ್ ಲೈಫ್ ಕಂಪನಿಯಲ್ಲಿ ಆಫೀಸರ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ನಾವು ಇವತ್ತು ಕಪ್ಪೆ ಚಿಪ್ಪಿನ ಸಾಂಬಾರ್ ಮಾಡಬೇಕು ಅಂತ. ಕಪ್ಪೆ ಚಿಪ್ಪಿನ ಸಾಂಬಾರ? ಹೌದು ಸರ್. ಯಾವ ಊರು ನೀವು? ನಾವು ಸಿರ್ಸಿ ಅಂತ ಹೇಳಿದ್ರು. ಸಿರ್ಸಿ ಕಪ್ಪೆ ಚಿಪ್ಪಿ ಎಲ್ಲಿ ಸಿಗುತ್ತೆ? ಸಿಗುತ್ತೆ ಅಲ್ಲೇ, ಎಲ್ಲ ಸಿಗೋದು, ಸೀ ಫುಡ್ಸ್ ಎಲ್ಲ. ಹಂಗಂತೀರಾ? ಎಲ್ಲ ಓಕೆ. ನಾನೇನೋ ಫ್ರೈಗೆ ಎಲ್ಲ ನೋಡಿದೀನಿ. ಸಾಂಬಾರು ಮಾಡ್ತೀರಾ ನೀವು? ಹಾ, ಎಲ್ಲ ಮಾಡ್ತಾರೆ ಸರ್. ಡ್ರೈ ಸಾಂಬಾರ್ ಎಲ್ಲದೂ ಮಾಡ್ತಾರೆ. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ ಸರ್, ಟೇಸ್ಟ್ ಮಾಡಿ ನೋಡಿ. ಓಕೆ, ನಾವಂತೂ ತಿಂದೂ ಇಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ತೋರಿಸೂ ಇಲ್ಲ. ಫಸ್ಟ್ ನೀವೇ ಬಂದಿರೋದು ಕೃತಿಕಾ. ಓಕೆ, ಕಪ್ಪೆ ಚಿಪ್ಪಿನ ಸಾಂಬಾರ್ ಮಾಡ್ಕೋಬೇಕಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೃತಿಕಾ ಅವರು ಬಂದಿದ್ದಾರೆ. ಮೂಲತಃ ಸಿರ್ಸಿಯವರು ಅದ್ಭುತವಾಗಿರುವಂತಹ ಕಪ್ಪೆ ಚಿಪ್ಪಿನ ಸಾಂಬಾರ್ ಮಾಡಿ ತೋರಿಸ್ತಾರೆ. ಏನೇನು ತಿಂದಿದ್ದೀರಾ ಮಾಡಕ್ಕೆ? ಕಪ್ಪೆ ಚಿಪ್ಪು ಸಾರು, ಬೇಕಾಗುವ ಸಾಮಗ್ರಿಗಳು: ಕಪ್ಪೆ ಚಿಪ್ಪು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಧನಿಯಾ, ತೆಂಗಿನಕಾಯಿ ತುರಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕಡಾಯಿ. ಮತ್ತೆ ಓದಿದೆಲ್ಲ? ಓದಿದೆಲ್ಲ ಸಿರ್ಸಿಯಲ್ಲಿ. ಸಿರ್ಸಿಲ್ಲ ಮತ್ತೆ ಹುಬ್ಳಿ. ಎಲ್ಲಿ ಸಿರ್ಸಿನಲ್ಲಿ? ಸಿರ್ಸಿಯಲ್ಲಿ MES ಕಾಲೇಜ್. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತಾ? ಹಾಕೋಬೋದು. ಅಡಿಗೆ ಎಲ್ಲ ಯಾರು ಕಲಿಸಿದ್ದು? ಮನೆಯಲ್ಲ? ಮಮ್ಮಿ. ಮಮ್ಮಿನಾ? ಅತ್ತೆ ಮಾವ ಎಲ್ಲಿದ್ದಾರೆ? ಅವರೆಲ್ಲ ಧಾರವಾಡ. ಓ, ಎಲ್ಲ ನೀವು ಗಂಡ ಹೆಂಡತಿ ಇಬ್ಬರೇನ ಇಲ್ಲಿ? ಇಲ್ಲ, ಮಮ್ಮಿನೂ ಇದ್ದಾರೆ ಇಲ್ಲಿ ನಮ್ಮ ಜೊತೆ. ಅವ್ರು ವರ್ಕ್ ಮಾಡ್ತಾರೆ. ಮಮ್ಮಿ ಎಲ್ಲಿ ಮಾಡ್ತಾರೆ? ರಾಮನಗರದಲ್ಲಿ ಎಸಿ ಆಫೀಸ್ ಅಲ್ಲಿ ತಹಸೀಲ್ದಾರ ಇದೆ. ಎಸಿ ಆಫೀಸ್ ಅಲ್ಲಿ ತಹಸೀಲ್ದಾರ ಇದ್ದಾರೆ. ದಿನ ಅಲ್ಲಿ ಹೋಗ್ತಾರೆ. ಅಲ್ಲಿ ಇದ್ದೀರಾ ಇವಾಗ? ಓಕೆ 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 ಓಕೆ. ಅಡಿಗೆ ಎಲ್ಲ ಅವರೇ ಮಾಡೋದು ಅಂತ ಕಾಣುತ್ತೆ. ಇಲ್ಲ ಇಲ್ಲ, ನಾನೇ ಮಾಡೋದು ಸರ್. ಮಾಡ್ತೀರಾ ಅಡಿಗೆನ? ಕುಕ್ಕಿಂಗ್ ಫ್ಯಾಷನ್ ಸರ್. ನಾನು 5th ಸ್ಟ್ಯಾಂಡರ್ಡ್ ಇಂದ ಇರಬೇಕಾದ್ರೂ ಕುಕ್ ಮಾಡ್ತಾ ಇದ್ದೆ. ಹೌದಾ? ನಿಮ್ಮ ಯಜಮಾನ್ ಹೆಸರೇನು? ದೀಪಕ್ ಅಂತ. ಏ ದೀಪ, ಅಡಿಗೆ ಚೆನ್ನಾಗಿ ಮಾಡ್ತಾರೇನ್ರಿ? ಪರವಾಗಿಲ್ವಾ? ಕೈ ಎತ್ಬಿಟ್ರಿ, ಪರವಾಗಿಲ್ಲ. ಒಂದೇ ಸರಿ ಹೇಳೋದು. ಏನ್ ಚೆನ್ನಾಗಿ ಮಾಡ್ತೀರಾ? ಯಜಮಾನ್ಗೆ ಏನ್ ಇಷ್ಟ? ಅವರಿಗೆಲ್ಲ ಧಾರವಾಡ ಸ್ಟೈಲಿಂದ ಅಡಿಗೆಗಳೇ ಇಷ್ಟ. ಹೌದಾ? ಟೊಮೆಟೊ ಹಾಕೋಣ. ಹಾಕಿ. ರೊಟ್ಟಿ ಗಿಟ್ಟಿ ತರ್ತೀರಾ? ರೊಟ್ಟಿ ಎಲ್ಲ ಬರಲ್ಲ ಸರ್. ಹೌದಾ? ನೀವು ಧಾರವಾಡದವರು, ಆ ಕಡೆ ಇರೋಂತಕ ಮೇನ್ ಬೇಸಿಕ್ ಕಲಿಬೇಕಾಗಿದೆ ಬದನೆಕಾಯಿ ಪಲ್ಯ, ಜೋಳದ ರೊಟ್ಟಿ, ಆಮೇಲೆ ಉಂಡೆ ಪಂಡೆ ಕಲ್ತ್ಕೊಂಡ್ರಾಯ್ತು. ನಿಮ್ಮ ಒಗ್ಗರಣೆ ಡಬ್ಬಿದ್ದು ಬಹಳ ಫ್ಯಾನ್ ಸರ್ ನಾನು. ಅಲ್ಲಲ್ಲ, ನೀವೆಲ್ಲ ನೋಡ್ತಾ ಇರ್ತೀನಿ. ನಿಮ್ಮ ರೆಸಿಪಿ ಬುಕ್ಕೇ ಮಾಡಿದ್ದೀನಿ. 300 ಮೇಲೆ ರೆಸಿಪೀಸ್ ಇದೆ. ಹೌದಾ? ನೀವೇ ಮಾಡ್ಬಿಟ್ಟಿದ್ದೀರಾ? ಏನಾದ್ರೂ ಮನೇಲಿ ಹೊಸದ್ ಮಾಡಿದ ತಕ್ಷಣ ಏನು ಒಗ್ಗರಣೆ ಡಬ್ಬಿದ ಅಂತ ಕೇಳ್ತಾರೆ. ಸರಿ, ಕಪ್ಪು ಸೂಪ್. ಇದು ರಿಚ್ ಇನ್ ಕ್ಯಾಲ್ಸಿಯಂ. ಓಕೆ. ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ? ಒಣಮೆಣಸು. ಬಾಡಿಗೆ ಮೆಣಸಲ್ಲ? ಹಾಂ. ನಿಮ್ಗೆ ಹತ್ರ ಬರೀ ಬಾಡಿಗೆ ಮೆಣಸು ಯಾಕಂದ್ರೆ ಬಿಡಿ. ಧನಿಯಾ ಬೀಜ, ಅರ್ಶಿನ ಪುಡಿ. ಎವರೆಸ್ಟ್ ಅವರ ಅರ್ಶಿನ ಪುಡಿ ಹಾಕೊಳ್ಳಿ, ಎಷ್ಟು ಬೇಕು ಅಷ್ಟು. ಇದು ಬೇಯ್ತಾ ಇದೆ, ಬೆಂದಾಗ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಏನ್ ಬೇಕು ಹಾಕೊಳ್ಳಿ. ಇದು ಕಾಣ್ತಾನೆ ಇಲ್ವಲ್ರಿ? ಇದಕ್ಕೆ ಉಪ್ಪು ಹಾಕೊಂಡು ಹಾಕಿ ಮಾಡಿ.
ಗರಂ ಮಸಾಲೆ ಹಾಕೊಳ್ಳಿ ಮೇಡಮ್ ಹಾಕೊಳ್ಳಿ ಅಮ್ಮನ ಊಟ ತಗೊಂಡು ಹೋಗ್ಬಿಡ್ತಾರಾ ಹೌದು ಸರ್ ಇದರ सर कप्पे चिप्पिन सांबार रेडी आगिदे थैंक यू कृतिका अवरु कप्पे चिप्पिन सांबार ना माडि नमगे कोट्टिद्दारे मोट्ट मोदलने बारिगे नम्म ओगरेंडे बी कार्यक्रमदल्लि नावु कप्पे चिप्पिन सांबार ना माड्सिबिट्टिद्दीवि इदन्न याव रीति माडिद्रु मत्तोम्मे तोरिस्तिद्दीवि नोड्कोळ्ळि कप्पे चिप्पु सारु माडुव विधान ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಬಡಿಸಿ ಇದಕ್ಕೆ ಟೊಮ್ಯಾಟೋ ಕಪ್ಪೆ ಚಿಪ್ಪು ಸ್ವಲ್ಪ ನೀರು ಹಾಕಿ ಬೇಯಲು ಬಿಡಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಧನಿಯಾ ಅರಿಶಿನ ನೀರು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ನಂತರ ಗರಂ ಮಸಾಲಾ ಹಾಕಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಪ್ಪೆ ಚಿಪ್ಪು ಸಾರು ಸವಿಯಲು ಸಿದ್ಧ ಕೃತಿಕಾ ನನಗೇನೋ ಅವಾಗಿಂದ ಒಂದೇ ಪ್ರಶ್ನೆ ಕಾಡ್ತಾ ಇರೋದು ಎಲ್ಲಿ ಕಪ್ಪೆ ಚಿಪ್ಪನ ಹುಡುಕೋದು ಅಂತ ಇಲ್ಲ ಇದೆಲ್ಲ ಸರ್ ಹುಡುಕೋಣ ಅಂತೀರಾ ಓಕೆ ಚೆನ್ನಾಗಿರುತ್ತಾ ಸಾರು ನಿಮಗೆ ಇಷ್ಟ ಟೇಸ್ಟ್ ಮಾಡಿ ನನಗೆ ಇಷ್ಟ ಓಕೆ ಹೊಸ ರುಚಿ ಇದು ಹೆಂಗ್ ತಿನ್ನೋದು नावे कपे चिप्पु थैंक यू मगने सर आयुष आयुष दीपक यजमान यूनिबी कुकीज थैंक यू अम्मन के कार्यक्रम फटाफट यारू बरतार कन्फ्यूजन ओके नम इवतना कार्यक्रम के फटाफट अंत तोर्स मुरली अंत बड़ा दस आस इकीन सुचित्रा बरतार अदन तोर्तारो नमगंत गापे सामग्री तन इटे सुचित्रा बनरी ನಾನೂ ಮೇನ್ ಆಗಿ ಬರ್ತಿದ್ರಲ್ಲ ಸುಚಿತ್ರಾ ಬ್ಯಾಕ್ ಫಟಾಫಟ ಬಂದ್ರು ಅಂತ ಕನ್ಫ್ಯೂಷನ್ ಆಯ್ತು ಫಟಾಫಟಾಗನು ಮಾಡಿ ತೋರಿಸ್ ಫಟಾಫಟ ಮಾಡ್ಬೇಕು ನೀವು ಈಗ ರೈಟ್ 1 2 3 ನಿಮ್ಮ ಸಮಯ ಶುರು ಆಗ್ತದೆ ಶುರು ಮಾಡಿ ಗ್ರೀನ್ ಪೀಸ್ ಟಿಕ್ಕಿ ಬಾಳೆಕಾಯಿ ಬಟಾಣಿ ಟಿಕ್ಕಿ ಬೇಕಾಗುವ ಸಾಮಗ್ರಿಗಳು ಬಾಳೆಕಾಯಿ ಬಟಾಣಿ ಶುಂಠಿ ಹಸಿ ಮೆಣಸಿನಕಾಯಿ ಸೋಂಪು ಬ್ರೆಡ್ ಕ್ರಮ್ಸ್ ಮೊಸರು ಸೇವ್ ಗರಂ ಮಸಾಲಾ ಚಾಟ್ ಮಸಾಲಾ ಪುದೀನಾ ಉಪ್ಪು ಎಣ್ಣೆ ಓಕೆ ಶುರು ಮಾಡೋಣ ಫಸ್ಟ್ ಏನ್ ಕೊಡ್ಲಿ ನಿಮಗೆ फस्ट ना ग्रीन पीस बटानी हसी बटानी यार तकबूद सीजन हसी बटानी अथवा फ्रोजन पीस बेस्क बेस्क रुबकोती बोल अस्टे ग्रैंड अर्धमर्धन खार बेस्ट हसी मेणसिनकाय सोंप एक्स्ट्रा फ्लेवर मत बटानी बड़सोद्रिंद सोंप बड़स डाइजेशन गेड आगते शुंठी पुदीना सोप्पु ಬೇಕಂದ್ರೆ ಸ್ವಲ್ಪ ಹಾಕೋಬಹುದು ಓಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ ಇಲ್ಲಂದ್ರೆ ಅದು ಬರಕ್ಕೆ ತಟಕಾಗಲ್ಲ ಅದು ಹೌದು ಆಯ್ತಾ ರೀನಾ ಆಗಿದೆ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಿ ಮಾಡ್ಕೋಬೇಕು ಓಕೆ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡಾಗ ನಮಗೆ ಟಿಕ್ಕೀಸ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಂದ್ರೆ ಬಾಯಿಗೆಲ್ಲ ಕಡಲೆ ಬೆಳೆ ಎಲ್ಲ ಸಿಕ್ತಾ ಆ ಹೌದು ಹೌದು ಅಲ್ವಾ ಹೌದು ಹೌದು ರೈಟ್ ಟಿಕ್ಕಿಯಾಗಲ ಒಡೆ ಆಗಿಬಿಡುತ್ತೆ ನಿಮ್ಮ ಬಾಯಿಗೆ ಸಿಕ್ಕಿದ್ರೆ ಒಡೆ ಏನು ಸಿಕ್ಕಿದ್ರೆ ಟಿಕ್ಕಿ ಏನು ಕೊಡ್ಲಿ ನಿಮಗೆ ನಾವು ಮಿಕ್ಸಿಂಗ್ ಬೌಲ್ ಆಗ್ಲೇ ಹೇಳಿದಾಗೆ ಬೇಸಿರಂತ ಬಾಳೆಕಾಯಿ 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 ಓಕೆ ಬೆಂದಿರಂತ ಬಾಳೆಕಾಯಿನ ಚೆನ್ನಾಗಿ ಕೈಲಿ ಮ್ಯಾಶ್ ಮಾಡ್ಕೊಂಡು ಓಕೆ ಎಂಜಿ ಇಟ್ಕೊಳ್ಳಾ ನಾನು ಇಟ್ಕೊಳ್ಳಿ ನುಣ್ಣಗೆ ಚೆನ್ನಾಗಿ ಕೈಲಿ ಕಲಸ್ಕೋಬೇಕಾಗುತ್ತೆ ಓಕೆ ಮೇಡಂ ಗ್ರೀನ್ ಪೀಸ್ ಬಟಾಣಿ ಮತ್ತು ಮಸಾಲೆ ಏನು ರುಬ್ಬಿದಿನಿ ಅದೇ ನಾವು ರುಬ್ಕೊಂಡಿದ್ವಿ ಗಟ್ಟಿಯಾಗಿ ಸ್ವಲ್ಪ ನೀರನ್ನೇ ಹಾಕಿ ಹೌದು ಅದಕ್ಕೆ ಬಾಳೆಕಾಯಿ ಅಂದ್ರೆ ಬಾಳೆಕಾಯಿನ ತಗೊಂಡು ಅದನ್ನ ಕುಕ್ಕರ್ ಅಲ್ಲಿ ಒಂದು ವಿಶಲ್ ಇಟ್ಟು ಕೂಗಿಸಿ ಅದನ್ನ ಇದರ ಜೊತೆ ಮಿಕ್ಸ್ ಮಾಡ್ತಾ ಇದೀವಿ ಹೌದು ಸ್ಪೆಷಲ್ ಆಗಿದು ಬಾಳೆಕಾಯಿ ಮತ್ತು ಬಟಾಣಿಯ ಒಂದು ಟಿಕ್ಕಿ ಅದ್ಭುತವಾಗಿರುತ್ತೆ
ಯಾವಾಗಲೂ ಒಂದೇ ತರ ಟಿಕ್ಕಿಗಳನ್ನು ತಿಂತಿರ್ತಾರೆ ಇದರ ವಿಶೇಷವಾದಂತ ತರಕಾರಿಗಳನ್ನು ಸೇರಿಸಿ ಮಾಡಿದಾಗ ಟಿಕ್ಕಿಯ ರುಚಿನೇ ಬೇರೆ ಇರುತ್ತೆ ಪಟಾಪಟ ಅಂತ ಆಗಂತದ್ದು ಗೆಸ್ಟ್ ಯಾರರ ಬಂದಾಗ್ಲೂನು ಹೌದಲ್ಲ ಇಮಿಡಿಯೇಟ್ ಆಗಿ ಮಾಡಬಹುದು ಓಕೆ ಮತ್ತೆ ಇದು ತುಂಬಾ ನ್ಯೂಟ್ರಿಷಿಯಸ್ ಕೂಡ ಇಲ್ಲಿ ಬಟಾಣಿ ಮತ್ತೆ ಎಲ್ಲ ಗ್ರೀನ್ ಇರದೇ ನಾವು ಬಳಸಿದೀವಿ ಒಂದ್ಸರಿ ಗೆಸ್ಟ್ ಬಂದಾಗ್ಲೇ ಮಾಡ್ತೀವಲ್ಲ ಸುಚಿತ್ರ ಗೆಸ್ಟ್ ಹೋಗೋ ತರದ ಒಂದೆರಡು ಮೂರು ಐಟಂ ತರಿಸ್ಬಿಡಿ ಅಂದ್ರೆ ಆ ರೀತಿ ಕೆಟ್ಟದಾಗ ಮಾಡಬೇಕು ಅಂತೀರಾ ಕೆಟ್ಟದಾಗಲ್ಲ ಅಯ್ಯೋ ಮಾಡ್ತಾರೆನೇ ಹೋಗ್ಬಿಡಬೇಕು ಅಂತದೇನ ಒಂದು ಹೇಳ್ಕೊಡ್ಬೇಕು ನೀವು ಹೌದಾ ಸ್ಮಾಲ್ ಟೀಸ್ಪೂನ್ ಅಷ್ಟು ಗರಂ ಮಸಾಲಾನ ಗರಂ ಮಸಾಲಾ ಓಕೆ ಸ್ವಲ್ಪ ಚಾಟ್ ಮಸಾಲಾ ಓಕೆ ಜಾಸ್ತಿ ಬೇಡ ಓಕೆ ಕಾಲ್ ಚಮಚದಷ್ಟು ಮತ್ತೆ ಉಪ್ಪು ಎಸ್ ಮೇಡಂ ರುಚಿಗೆ ತಕ್ಕಷ್ಟು ಉಪ್ಪು ಬ್ರೆಡ್ ಕ್ರಮ್ಸ್ ಇದು ಕೋಟಿಂಗ್ ಗೆ ಬ್ರೆಡ್ ಕ್ರಮ್ಸ್ ಓಕೆ ಅವತ್ತು ಯಾವಾಗಲೂ ಹೇಳ್ತಾ ಇರ್ತೀನಿ ಬ್ರೆಡ್ ಕ್ರಮ್ಸ್ ಅಂತ ತಕ್ಷಣ ಹುಡುಕೊಂಡು ಹೋಗಬಿಡಿ ಅದೇನು ದೊಡ್ಡ ವಿದ್ಯೆ ಇಲ್ಲ ರಸಕ್ನ ತಗೊಂಡು ಬನ್ನಿ ಪೌಡರ್ ಮಾಡಿ ಅದೇ ಬ್ರೆಡ್ಡಿನ ಪುಡಿ ಅದೇನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಬೈಂಡಿಂಗ್ ಏಜೆಂಟ್ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸೀಳ್ ಆಗಿಬಿಡೋದು ಮುರಿದೋಗ್ಬಿಡೋದು ಆ ತರಲ್ಲ ಏನು ಆಗಲ್ಲ ಇದು ಡೀಪ್ ಫ್ರೈ ಯಾರ ಮಾಡ್ಕೋಬಹುದು ಓಕೆ ಶಾಲೋ ಫ್ರೈ ಯಾರ ಮಾಡ್ಕೋಬಹುದು ಅವರ ಇಷ್ಟ ಇಲ್ಲಿ ನಾನು ಶಾಲೋ ಫ್ರೈ ತೋರಿಸ್ತೀನಿ ಎಸ್ ಇಗೆ ರೌಂಡ್ ಆಗಿ ಮಾಡ್ಕೊಂಡು ತೋರಿಸಿ ಫೈನ್ ಆಗಿ ರುಬ್ಬಿದಾಗ ಓಕೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಇದ್ದಾಗ ಸುಮ್ಮನೆ ಈಜಿಯಾಗಿ ಹಾಗೆ ಬಂದ್ಬಿಡುತ್ತೆ ಈಜಿಯಾಗಿ ಮಾಡಂತ ಸ್ನ್ಯಾಕ್ ಐಟಮ್ ಇದು ಫಟಾಫಟ ಅಂತ ಆಗಂತ ಸ್ನ್ಯಾಕ್ ಐಟಮ್ ಇದು ನೀವು ಗ್ರೀನ್ ನಿಮ್ಮ ಮಾಡ್ತಾರಂತ ಟಿಕ್ಕಿನು ಗ್ರೀನ್ ಹೌದು ಎಲ್ಲಾ ಮ್ಯಾಚ್ ಆದಾಗ ಅಂತರ ಚೆನ್ನಾಗಿರುತ್ತಲ್ಲ ಓಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಬಿಡಿ ನೀವು ನೀವು ಹಾಕೊಂಡಿದಿರಲ್ಲ ಗ್ರೀನ್ ನಮ್ದು ಗ್ರೀನ್ ಅಲ್ಲ ಇದು ಗಿನಿ ಗಿನಿ ಹಸಿರು ಅದೇ ರೀತಿ ಇದನ್ನ ಕೇಳ ಸೆಪರೇಟ್ ಇಟ್ಕೊಂಡಿದ್ದೀರಾ ಇದು ಇವಾಗ ಟಿಕ್ಕಿ ತರ ಮಾಡ್ಕೊಂಡು ಚಾಟ್ ಸಹ ಮಾಡ್ಕೋಬಹುದು ಮಾಡಿ ನೋಣ ಇದನ್ನ ಇವಾಗ ಚಾಟ್ ಗೆ ಕನ್ವರ್ಟ್ ಮಾಡ್ಕೋಬಹುದು ಹೇಗೆ ಮಾಡಿ ಮೇಡಂ ಗ್ರೀನ್ ಪೀಸ್ ಟಿಕ್ಕಿ ಚಾಟ್ ಎಸ್ ಗ್ರೀನ್ ಪೀಸ್ ಟಿಕ್ಕಿ ಚಾಟ್ ಇದರ ಮೇಲೆ ಇವಾಗ ಮೊಸರು ಓಹೋ ಅದಕ್ಕೆ ಮೊಸರು ತಂದಿದ್ದೀರಾ ನೀವು ಹಾ ಓಕೆ ಸ್ವಲ್ಪ ಉಪ್ಪು ಮೊಸರಿಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಚಾಟ್ ಮಸಾಲಾ ಎಸ್ ಸ್ಪ್ರಿಂಕಲ್ ಮಾಡಿ ಮೇಲೆ ಎಸ್ 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 ಆಮೇಲೆ ಸೇವ್ ಇದು ಇವಾಗ ಇದನ್ನ ಟಿಕ್ಕಿಸ್ ಆಗು ನೀವು ತಿನ್ನಬಹುದು ಚಾಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳಿ ತೋರಿಸಿ ಗ್ರೀನ್ ಪೀಸ್ ಟಿಕ್ಕಿ ಪ್ಲಸ್ ಚಾಟ್ ರೆಡಿ ಓಕೆ ಚಾಟ್ ಟಿಕ್ಕಿ ಎರಡು ಪಡಾಪಡಂತ ಮಾಡ್ಕೊಂಡು ಕೊಟ್ಟಿದ್ದಾರೆ ಹಿಂಗೆ ಬೇಕಾದ್ರೆ ಹಾಕೊಳ್ಳಿ ಅದ್ರ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಬೇಕಾದ್ರೆ ಹಿಂಗೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಓಕೆ ಸುಚಿತ್ರ ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ರಿ ನೀವೇ ನೋಡ್ಕೊಳ್ಳಿ ಬರ್ಕೊಳ್ಳಿ ನಿಮ್ಮಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ ಬಾಳೆಕಾಯಿ ಬಟಾಣಿ ಟಿಕ್ಕಿ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಬೇಯಿಸಿದ ಬಟಾಣಿ ಹಾಕಿ ರುಬ್ಬಿ ಜೊತೆಗೆ ಹಸಿ ಮೆಣಸಿನಕಾಯಿ ಸೋಂಪು ಶುಂಠಿ ಪುದೀನ ನೀರು ಹಾಕಿ ರುಬ್ಬಿಕೊಳ್ಳಿ ಒಂದು ಬೌಲ್ ಗೆ ಬೇಯಿಸಿದ ಬಾಳೆಕಾಯಿ ಹಾಕಿ ಮ್ಯಾಶ್ ಮಾಡಿ ಜೊತೆಗೆ ರುಬ್ಬಿದ ಬಟಾಣಿ ಮಿಶ್ರಣ ಗರಂ ಮಸಾಲಾ ಚಾಟ್ ಮಸಾಲಾ ಉಪ್ಪು ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಕಾದ ಎಣ್ಣೆಯಲ್ಲಿ ಎರಡೂ ಕಡೆ ಶ್ಯಾಲೋ ಫ್ರೈ ಮಾಡಿ ಇದರ ಮೇಲೆ ತುಪ್ಪ ಹಾಕಿದರೆ ಅಥವಾ ಮೊಸರು ಸೇವ್ ಹಾಕಿದರೆ ಬಾಳೆಕಾಯಿ ಬಟಾಣಿ ಟಿಕ್ಕಿ ಸವಿಯಲು ಸಿದ್ಧ ಓಕೆ ಸುಚಿತ್ರ ಅವರೇ ಟೇಸ್ಟ್ ಅನ್ನು ನೋಡೋಣ ಟೇಸ್ಟ್ ನೋಡಿ ಎರಡು ರೀತಿನೂ ಫಸ್ಟ್ ಇದು ನೋಡೋಣ ಆಮೇಲೆ ಇದು ರುಚಿ ಸಿಗಲ್ಲ ಹೌದು ಇದು ನೋಡಿ ಅಲ್ವಾ ಚೆನ್ನಾಗಿದೆ ಇದು ಆ ಕೃಷ್ಣ ತುಪ್ಪ ಹಾಕಿದ ಮೇಲೆ ಇದು ಫ್ಲೇವರ್ ಚೇಂಜ್ ಆಗಿಬಿಡಿದೆ ತುಪ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತೆ ಬೇರೆ ತಿನ್ನಂಗಿದೆ ಇದು ಚೆನ್ನಾಗಿದೆ ಬಟ್ ಬಾಳೆಕಾಯಿ ಹಾಕಿರೋದು ಒಂದು ಎಕ್ಸ್ಟ್ರಾಡಿನರಿ ಫ್ಲೇವರ್ ಕೊಡ್ತಾ ಇದೆ ನೀವು ಹೇಳಿದ್ರಿ ಬಾಳೆಕಾಯಿ ಏನಕ್ಕೆ ಅಂತ ಗೊತ್ತಿರೋಲ್ಲ ಕೇಳಬೇಕಲ್ಲ ನಾವು ಫಸ್ಟ್ ಸೈಡ್
ಅದೇ ಚೆನ್ನಾಗಿದೆ ಇದು ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಮೊಸರು ಜೊತೆ ತಿಂದಾಗ ಅದ್ಭುತ ಯಾವ ಚೆನ್ನಾಗಿದೆ ಚಾಟ್ ತರ ಮಾಡ್ಕೊಂಡಿದೆ ದಿನ ಚೆನ್ನಾಗಿದೆ ಎಲ್ಲರಿಗೆ ರೇಟಿಂಗ್ ಹಾಕಿ ಕೊಟ್ಬಿಟ್ರೆ ಮುಗಿತತೆ ಆಚೆ ಕಡೆ ಹೋಗಿ ತಿನ್ನದೇ ಬೇಡ ಫಾಸ್ಟ್ ಫುಡ್ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಇದೆ ಇವನ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಲೆಸ್ ಸ್ಪೈಸಿ ಆಗಿ ಖಾರ ಕಡಿಮೆ ಆಗಿ ಮಾಡ್ ಕೊಡಬೇಕಲ್ಲ ಸುಚಿತ್ರಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಕರೆಕ್ಟ್ ಮಾಡಿ ಕೊಡೋರು ಬೇಕಲ್ಲಮ್ಮ ಎಕ್ಸ್ಟ್ರಾನರಿ ತುಂಬಾ ಸಕ್ಕತ್ತಿದೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ವೆಲ್ಕಮ್ ಒಂದಕ್ಕಿಂತ ಒಂದು ರುಚಿಯಾಗಿದೆ ಏನು ಬಿಡಕ್ ಮನಸೇ ಬರ್ತಾ ಇಲ್ಲ ಖಾಲಿ ಮಾರಣ ಖಾಲಿ ಮಾರಣ ಖಾಲಿ ಮಾರಣ ಅಂತ ಖಾಲಿ ಮಾಡಬೇಕು ಆ ಕಡೆಯಿಂದ ನಮ್ಮ ಹುಡುಗ ಸರ್ ಏನು ಸರ್ ಎಂಡ್ ಶಾಟ್ ಸರ್ ಟೈಮ್ ಆಗೋಯ್ ಸರ್ ಬೇಗ ಮುಗಿಸಿ ಸರ್ ಅಂತ ಅದನೇ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗಣ ಅಲ್ಲಿ ತನಕ